ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಆಷಾಢ ಮಾಸದ ಮೊದಲನೇ ಶುಕ್ರವಾರ ಎಲ್ಲರೂ ಕೂಡ ಸಂಭ್ರಮದಿಂದ ಪೂಜಾ ತಯಾರಿಯೆಲ್ಲ ಮಾಡ್ಕೊಳ್ತಾ ಇರ್ತೀರಾ. ಸಾಕಷ್ಟು ಜನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನು ಕೂಡ ಮಾಡಿರ್ತೀರಾ. ಪರವಾಗಿಲ್ಲ, ಸಂಜೆ ಕೂಡ ಇನ್ನೊಮ್ಮೆ ಪೂಜೆ ಮಾಡಬೇಕಲ್ವಾ. ಹಾಗಾಗಿ ಕೆಲವೊಂದಷ್ಟು ವಿಚಾರಗಳನ್ನ ಮರಿಬಾರ್ದು ಅಂತ ನೆನಪಿಸೋ ಸಲುವಾಗಿ ಇವತ್ತಿನ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಏನ್ ವಿಚಾರ ಅಂತ ಬನ್ನಿ ತಿಳ್ಕೊಳ್ಳೋಣ. ಪೂಜೆಯ ಎಲ್ಲಾ ಸಿದ್ಧತೆಗಳು ಮಾಡಿ ಆದ್ಮೇಲೆ ನೀವು ಕೂಡ ಚೆನ್ನಾಗಿ ಅಲಂಕಾರ ಮಾಡ್ಕೋಬೇಕು. ಪೂಜೆಗೆ ಅಂತ ಹೇಳಿ ಸಪ್ರೇಟ್ ಆಗಿ ಮಡಿ ಸೀರೆಯನ್ನ ಎತ್ತಿಟ್ಬಿಡಿ. ಅದರಲ್ಲೂ ರೇಷ್ಮೆ ಸೀರೆಯನ್ನ ಉಟ್ಕೊಂಡು ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದು. ಸಿಂಪಲ್ ಆಗಿ ಪೂಜೆ ಮಾಡ್ತಾ ಇರೋದು, ಅದಕ್ಕೋಗಿ ರೇಷ್ಮೆ ಸೀರೆ ಉಟ್ಕೋಬೇಕಾ ಅಂತ ಯೋಚನೆ ಮಾಡಬೇಡಿ. ರೇಷ್ಮೆಗೆ ಆಕರ್ಷಣಾ ಶಕ್ತಿ ಜಾಸ್ತಿ ಇರುತ್ತೆ. ಅದು ಅಲ್ಲದೆ ಅದನ್ನ ಎಷ್ಟೇ ಸಲ ಉಟ್ಟಿದ್ರು ಕೂಡ ಯಾವುದೇ ರೀತಿ ದೋಷನೂ ಇರೋದಿಲ್ಲ. ಹಾಗಾಗಿ ರೇಷ್ಮೆ ಸೀರೆಯನ್ನು ಉಟ್ಕೊಂಡು ಪೂಜೆ ಮಾಡಿ. ರೇಷ್ಮೆ ಸೀರೆ ನಮ್ಮ ಹತ್ರ ಇಲ್ಲ ಅನ್ನೋರು ಯಾವುದೇ ರೀತಿಯ ಬಾರ್ಡರ್ ಸೀರೆಯನ್ನು ಉಟ್ಕೊಂಡು ಪೂಜೆ ಮಾಡಿ, ತುಂಬಾ ಒಳ್ಳೆಯದು. ಅದಾದ ನಂತರ ಹೊಸಲಿಗೆ ದೀಪ ಹಚ್ಚೋದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸಂಜೆ ಹೊಸಲಿಗೆ ದೀಪ ಹಚ್ಚಬೇಕು, ತುಳಸಿ ಗಿಡದ ಮುಂದೆ ದೀಪ ಹಚ್ಚಬೇಕು. ಯಾವಾಗ್ಲೇ ಲಕ್ಷ್ಮೀ ಪೂಜೆಯನ್ನ ಮಾಡಿದ್ರು ಹೊಸಲಿಗೆ ದೀಪ ಹಚ್ಚೋದು ತುಂಬಾನೇ ಒಳ್ಳೇದು. ತುಳಸಿ ಗಿಡದ ಮುಂದೆ ಕೂಡ ಒಂದು ದೀಪ ಹಚ್ಚಬೇಕು. ಹೊಸಲಿಗೆ ಅಂದ್ರೆ ಮನೆಯ ಮುಂಬಾಗಿಲಿಗೆ ದೀಪವನ್ನ ಹಚ್ಚಬೇಕು, ಮತ್ತೆ ದೇವರ ಮನೆಯ ಹೊಸಲಿಗೂ ಕೂಡ ಆ ಕಡೆ ಈ ಕಡೆ ದೀಪವನ್ನ ಹಚ್ಚಿ. ತುಪ್ಪನೇ ಹಾಕ್ಬೇಕು ಅಂತ ಏನಿಲ್ಲ, ಎಣ್ಣೆ ಹಾಕಿ ಕೂಡ ದೀಪನ ಹಚ್ಚಬಹುದು. ತುಂಬಾನೇ ಒಳ್ಳೇದು. ಲಕ್ಷ್ಮೀ ಪೂಜೆಯಲ್ಲಿ ಹೊಸಲಿಗೆ ನೀವು ಎಷ್ಟು ಅಲಂಕಾರ ಮಾಡ್ತಿರೋ ಅಷ್ಟು ಕೂಡ ತುಂಬಾನೇ ಒಳ್ಳೇದಾಗತ್ತೆ. ಮತ್ತೆ ನಾವೇನು ವ್ರತ ಮಾಡ್ತಾ ಇಲ್ಲ, ಹಾಗಾದ್ರೆ ನಾವು ಹಚ್ಚೋದು ಬೇಡವಾ ಅಂತೆಲ್ಲ ತಿಳ್ಕೊಬೇಡಿ. ಯಾರೇ ವ್ರತ ಮಾಡಿದ್ರು ಅಷ್ಟೇ, ಮಾಡದೆ ಇರೋರು ಅಷ್ಟೇನೆ. ಇವತ್ತು ಆಷಾಢ ಮೊದಲನೇ ಶುಕ್ರವಾರ, ಹಾಗಾಗಿ ಪ್ರತಿಯೊಬ್ಬರು ಕೂಡ ಹೊಸಲಿಗೆ ದೀಪವನ್ನ ಹಚ್ಚಬಹುದು. ಸಂಜೆ ತುಂಬಾನೇ ಒಳ್ಳೇದು. ಇನ್ನು ಇವತ್ತು ಸಂಜೆ ಲಕ್ಷ್ಮೀ ಪೂಜೆಯನ್ನ ಮಾಡ್ತಾ ಇದ್ದೀರಾ, ನಿಮಗೇನಾದ್ರೂ ಬೆಟ್ಟದ ನಲ್ಲಿಕಾಯಿ ಸಿಕ್ಕಿದ್ರೆ, ಎರಡೇ ಎರಡು ಬೆಟ್ಟದ ನಲ್ಲಿಕಾಯಿ ಸಿಕ್ಕಿದ್ರು ಸಾಕು, ಅದನ್ನ ತಗೊಂಡ್ ಬಂದು ಮನೆಯಲ್ಲಿ ತುಪ್ಪದ ಬತ್ತಿಯನ್ನ ಇಟ್ಟು ಲಕ್ಷ್ಮೀ ದೇವಿಗೆ ಆರತಿಯನ್ನ ಮಾಡಿ ತುಂಬಾನೇ ಒಳ್ಳೇದು. ಈ ರೀತಿ ಮಾಡೋದ್ರಿಂದ ಕೂಡ ಎರಡು ದೀಪವನ್ನ ಹಚ್ಚಬಹುದು, ಐದು ದೀಪವನ್ನ ಹಚ್ಚಬಹುದು, ಎಂಟು ದೀಪ, ಒಂಬತ್ತು ದೀಪ, ನಿಮ್ಗೆ ಎಷ್ಟು ನಲ್ಲಿಕಾಯಿ ಸಿಗುತ್ತೋ ಅಷ್ಟು ದೀಪವನ್ನ ಹಚ್ಚಿ. ಅಕಸ್ಮಾತ್ ಸಿಗ್ಲಿಲ್ಲ ಅಂದ್ರೂ ಕೂಡ ಈ ಆಷಾಢ ಶುಕ್ರವಾರದಲ್ಲಿ ಯಾವಾಗ ಸಿಕ್ಕಿದ್ರು ಕೂಡ ನೀವು ಈ ಒಂದು ಬೆಟ್ಟದ ನಲ್ಲಿಕಾಯಿ ಆರತಿಯನ್ನ ದೇವಿಗೆ ಮಾಡಬಹುದು, ತುಂಬಾನೇ ಒಳ್ಳೇದು. ಮತ್ತೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ವ್ರತ ಮಾಡದೆ ಇರೋರ್ಗೂ ಕೂಡ ಬೆಟ್ಟದ ನಲ್ಲಿಕಾಯಿ ಏನಾದ್ರೂ ಸಿಕ್ಕಿದ್ರೆ ನೀವು ಕೂಡ ತಗೊಂಡ್ ಬಂದು ಮನೆಯಲ್ಲಿ ದೇವಿಗೆ ಅಂದ್ರೆ ನಿಮ್ಮ ಮನೆಯಲ್ಲಿ ದೇವರಿಗೆ ಆರತಿಯನ್ನ ಮಾಡಿ, ತುಪ್ಪದ ಬತ್ತಿಯನ್ನ ಇಟ್ಟು, ತುಂಬಾನೇ ಒಳ್ಳೇದು. ಇದರಿಂದನು ಕೂಡ ಆರ್ಥಿಕ ಸಮಸ್ಯೆ ತುಂಬಾ ಬೇಗನೆ ಕಡಿಮೆ ಆಗತ್ತೆ. ಪ್ರತಿ ವಾರ ಆರತಿ ಮಾಡಿದ್ರು ಪರವಾಗಿಲ್ಲ, ಅಥವಾ ಈ ಆಷಾಢದಲ್ಲಿ ಒಂದೇ ಒಂದು ವಾರ ನಿಮ್ಗೆ ನೆಲ್ಲಿಕಾಯಿ ಸಿಕ್ಕಿದ್ರು ಸಾಕು, ಅವತ್ತೊಂದಿನ ದೇವರಿಗೆ ಆರತಿಯನ್ನ ಮಾಡಿ. ಇನ್ನು ಯಾರೆಲ್ಲ ಲಕ್ಷ್ಮೀ ಪೂಜೆಯಲ್ಲಿ ಕುಂಕುಮಾರ್ಚನೆಯನ್ನ ಮಾಡಿರ್ತೀರಾ, ದಯವಿಟ್ಟು ಅದನ್ನ ನೀವು ಮನೆಗೆ ಮುತ್ತೈದೆಯರನ್ನ ಕುಂಕುಮಕ್ಕೆ ಅಂತ ಕರೆದಿರ್ತೀರಲ್ವಾ, ಅವರಿಗೆ ಕೊಡಬೇಡಿ. ಅದನ್ನ ನಿಮ್ಮ ಮನೆಯವರು ಮಾತ್ರನೇ ಹಚ್ಕೋಬೇಕು. ಹಾಗಾಗಿ ಈ ಒಂದು ವಿಚಾರನ ಕೂಡ ನೆನ್ಪಿಟ್ಕೊಳ್ಳಿ. ಇನ್ನು ಇವತ್ತಿನ ದಿನ ಲಕ್ಷ್ಮೀ ಪೂಜೆ ಮಾಡಿರ್ತೀರಾ, ಹಾಗಾಗಿ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರನ ಇವತ್ತು ಇಟ್ಕೋಬೇಡಿ. ಅದರಲ್ಲೂ ಸಂಜೆ ದೀಪ ಹಚ್ಚಿದ ನಂತರ ಕೊಡೋದನ್ನ ಮಾತ್ರ ಇಟ್ಕೊಳಕ್ ಹೋಗ್ಬೇಡಿ. ಏನೇ ಕಮಿಟ್ಮೆಂಟ್ ಇದ್ರೂ ಕೂಡ ನೀವು ಸಂಜೆ ದೀಪ ಹಚ್ಚೋದಕ್ಕಿಂತ ಮುಂಚೆ ಮಾಡ್ಕೊಂಬಿಡಿ. ಅಂದ್ರೆ ದುಡ್ಡು ಬರೋದಿದ್ರೆ ಅದನ್ನ ತಗೊಳ್ಳಿ, ನೀವ್ ಯಾರಿಗಾದ್ರೂ ಕೊಡ್ತೀವಿ ಅಂತ ಹೇಳಿದ್ರೆ ಅದನ್ನ ನಾಳೆ ಕೊಡ್ಬೋದು, ಅಥವಾ ಸಂಜೆ ಪೂಜೆಗಿಂತ ಮುಂಚೆ ಅದನ್ನ ಕೊಟ್ಬಿಡಿ. ಯಾವುದೇ ಕಾರಣಕ್ಕೂ ಪೂಜೆ ಎಲ್ಲ ಆದ ನಂತರ ಹಣಕಾಸಿನ ವ್ಯವಹಾರನ ಇಟ್ಕೋಬೇಡಿ. ಇನ್ನು ವೈಭವ ಲಕ್ಷ್ಮಿ ವ್ರತ ಮಾಡೋ ಅಂತವ್ರು, ಎಂಟು ವಾರನು ನಾನ್ ವೆಜ್ ತಿನ್ನಬಾರ್ದ, ಮಾಡಬಾರ್ದ, ಮನೆಯಲ್ಲೂ ಕೂಡ ಮಾಡಬಾರ್ದ ಅಂತ ಕೇಳ್ತಾ ಇದ್ರಿ. ಹಾಗಾಗಿ ನೀವು ವ್ರತ ಮಾಡಿರೋ ದಿನ ಮನೆಯಲ್ಲಿ ನಾನ್ ವೆಜ್ ಮಾಡಬಾರ್ದು. ವೈಭವ ಲಕ್ಷ್ಮಿ ಪೂಜೆ ಅಂತಾನೆಲ್ಲ ನೀವು ಈ ಆಷಾಢ ಲಕ್ಷ್ಮಿ ಪೂಜೆ ಮಾಡಿದ್ರು ಕೂಡ ಅಷ್ಟೇನೆ, ಇವತ್ತೊಂದು ದಿನ ಅಂದ್ರೆ ನೀವು ಪೂಜೆ ಮಾಡಿರುವಂತ ದಿನ ನಾನ್ ವೆಜ್ ಅನ್ನ ಮಾಡಕ್ ಹೋಗ್ಬೇಡಿ. ಮತ್ತೆ ಯಾರು ಪೂಜೆ ಮಾಡಿದಿರೋ ಅವರು ಸಹ ತಿನ್ನೋದಕ್ಕೂ ಹೋಗ್ಬೇಡಿ. ಬೇರೆ ದಿನ ಬೇಕಾದ್ರೆ ಮನೆಯವ್ರಿಗೆ ಮಾಡ್ಕೊಡಿ. ಯಾರು ಪೂಜೆ ಮಾಡ್ತಾ ಇದ್ದೀರಾ ಅವರು ವ್ರತ ಮುಗಿಯೋವರೆಗೂ, ಅಂದ್ರೆ ನೀವು ಎಷ್ಟು ವಾರ ವ್ರತ ಮಾಡಿರ್ತೀರಾ ಅಂತ, ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅಷ್ಟು ವಾರ ವ್ರತ ಮುಗಿಯೋವರೆಗೂ ಕೂಡ ನಾನ್ ವೆಜ್ ಅನ್ನ ತಿನ್ನಬಾರ್ದು. ಯಾರು ಪೂಜೆ ಮಾಡ್ತಾ ಇದ್ದೀರಾ ಅವ್ರು ಮಾತ್ರ, ಉಳಿದಂತೆ ಮನೆಯವರಿಗೆ ಮಾಡ್ಕೊಡ್ಬೋದು. ನೀವು ಯಾವ ದಿನ ಪೂಜೆ ಮಾಡಿರ್ತೀರಾ ಆ ಒಂದು ದಿನ ಮಾತ್ರ ಮಾಡಕ್ ಹೋಗ್ಬೇಡಿ ಅಷ್ಟೇನೆ. ಇನ್ನು ಸಂಜೆ ಮನೆಯಲ್ಲಿ ಪೂಜೆ ಎಲ್ಲ ಆದ ನಂತರ ತುಪ್ಪದ ಆರತಿ ಮತ್ತು ಮಹಾಮಂಗಳಾರತಿ ಮಾಡೋ ಸಮಯಕ್ಕೆ ಮನೆಯಲ್ಲಿ ಗಂಡ ಮಕ್ಕಳು ಎಲ್ಲರೂ ಇದ್ರು ಅಂದ್ರೆ ಒಟ್ಟಿಗೆ ಸೇರಿ ಸಾಮೂಹಿಕವಾಗಿ ಆರತಿಯನ್ನ ಮಾಡಿ. ತಾಯಿ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ ಆಗತ್ತೆ, ಸದಾ ಹೀಗೆ ಖುಷಿಯಾಗಿ ಒಗ್ಗಟ್ಟಾಗಿರಿ ಅಂತ ತಾಯಿ ಆಶೀರ್ವಾದ ಮಾಡ್ತಾರೆ. ಇದನ್ನಂತೂ ಮರಿಲೇಬೇಡಿ. ಖಂಡಿತವಾಗ್ಲೂ ಮನೆಯಲ್ಲಿ ಆ ಸಮಯದಲ್ಲಿ ಎಲ್ಲರೂ ಇದ್ರೆ ಒಟ್ಟಿಗೆ ಸೇರಿ ಆರತಿಯನ್ನ ಮಾಡಿ.
ಈ ದಿನ ವ್ರತ ಮಿಸ್ ಆಗಿದೆ, ಮುಂದಿನ ವಾರ ಮಾಡ್ಬೋದಂದ್ರೆ ಖಂಡಿತವಾಗ್ಲೂ ಮಾಡ್ಬೋದು. ಅಷ್ಟೇ ಅಲ್ಲ, ಯಾವುದೇ ವಾರ ನೀವು ಲಕ್ಷ್ಮೀ ಪೂಜೆಯನ್ನ ವ್ರತವನ್ನ ಮಾಡಿರ್ತೀರ ಅಂದ್ರೆ ಆ ದಿನ ಬ್ರಹ್ಮಚರ್ಯವನ್ನ ಪಾಲಿಸೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಇದೆಲ್ಲದಕ್ಕಿಂತ ಅತಿ ಮುಖ್ಯವಾದ ವಿಚಾರ ಅಂದ್ರೆ ಪೂಜೆ ಮಾಡೋ ಸಮಯದಲ್ಲಿ ಒಂದೇ ಮನಸ್ಸಿನಿಂದ ಆ ತಾಯಿ ಪ್ರತಿರೂಪನ ಮನಸ್ಸಿನಲ್ಲಿ ಸ್ಥಾಪನೆ ಮಾಡಿಕೊಂಡು ನಿರ್ಮಲ ಮನಸ್ಸಿನಿಂದ ಪೂಜೆ ಮಾಡಿ ಬೇಡದಿರ ಆಲೋಚನೆಗಳನ್ನ ಮಾಡಕ್ ಹೋಗ್ಬೇಡಿ. ಈ ದಿನ ಪೂರ್ತಿ ಏನೇ ಆದ್ರೂ ಕೂಡ ಟೆನ್ಷನ್ ಮಾಡ್ಕೊಳ್ಳದ ಹಾಗೆ ಸಮಾಧಾನವಾಗಿ ಶಾಂತ ರೀತಿಯಾಗಿ ನಗ್ನಗ್ತಾ ಇರಿ. ಈ ಎಲ್ಲಾ ವಿಚಾರಗಳನ್ನೂ ಯಾವುದೇ ಕಾರಣಕ್ಕೂ ಮರಿಬೇಡಿ. ಇವತ್ತೇ ಅಲ್ಲ, ಇನ್ನು ಮುಂದೇನೂ ಕೂಡ ಯಾವುದೇ ದಿನ ನೀವು ಪೂಜೆಯನ್ನ ಮಾಡಿದ್ರು ವ್ರತವನ್ನ ಮಾಡಿದ್ರು ಇದೆಲ್ಲವನ್ನು ಕೂಡ ಪಾಲಿಸಲೇಬೇಕು ಅಂತ ಹೇಳ್ತಾ ಮತ್ತೊಂದು ಒಳ್ಳೆ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಈ ದಿನ ಯಾರೆಲ್ಲ ಮಹಾಲಕ್ಷ್ಮಿ ಪೂಜೆಯನ್ನ ಮಾಡ್ತಾ ಇದ್ರೋ ಎಲ್ರಿಗೂ ಕೂಡ ತಾಯಿಯ ಆಶೀರ್ವಾದ ಸಿಗ್ಲಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ.